ಬಿಜೆಪಿಗರು ಕೆಲಸ ಮಾಡದೆ ಹೋದ್ರೆ ನಾನೇ ಬಂದು ಕೆಲಸ ಮಾಡಿ ಕೊಡ್ತೀನಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮ ಕ್ಷೇತ್ರದ ಮಲಪ್ರಭಾ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಯೋಜನೆಯನ್ನ ಈ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವ ಕಾರಜೋಳ ಮಾಡ್ಲಿ, ಅವರು ಮಾಡದೆ ಹೋದ್ರೆ ನಾನೇ ಬಂದು ಮಾಡ್ತೀನಿ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಕೊಟ್ಟ ಭರವಸೆಯನ್ನ ನಾನೇ ಈಡೇರಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಏನು ಕಳೆದ ಚುನಾವಣೆಯಲ್ಲಿ ಹೆಚ್ಚು ಬಂದು ಪ್ರಚಾರದ ಮಾಡದೆ ಹೋದರೂ ಕೂಡ ನನ್ನನ್ನು ಗೆಲ್ಲಿಸಿದಿರಿ, ಇದಕ್ಕೋಸ್ಕರ ನಾನು ಸದಾ ಚಿರಋಣಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪತ್ರ ಬರೆದಿದ್ದಾರೆ ಕಾರ್ಜೋಳ ಅವರು, ನಮ್ಮ ಪಕ್ಕದ ಕ್ಷೇತ್ರದವರು ಇದ್ದಾರೆ, ಅವರು ಮಂತ್ರಿ, ನೀರಾವರಿ ಮಂತ್ರಿ. ಅದಕ್ಕೆ ಮಲಪ್ರಭಾ ನದಿ ಅಡ್ಡಲಾಗಿ ಒಂದು ಸುಮಾರು 8 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ರೆ ನೀರು ಸಿಗುತ್ತೆ. ಒಂದು ವೇಳೆ ಕಾರ್ಜೋಳ ಮಾಡಲಿಲ್ಲ ಅಂದ್ರೆ ನಾ ಬಂದ್ ಮಾಡ್ತೀನಿ. ನಮ್ಮ ಸರ್ಕಾರ ಬರ್ತದೆ ಬಂದ ಮಾಡ. ಇಷ್ಟನ್ನ ಹೇಳಿ ಇವತ್ತು ನೀವೆಲ್ಲ ಬಹಳ ಪ್ರೀತಿ ಅಭಿಮಾನದಿಂದ ಇಲ್ಲಿ ಬಂದಿದ್ದೀರಿ.